ವೀಕ್ಷಕರೇ, ಕೆಲವು ಸಾರಿ ನಮ್ಮ ಟೇಬಲ್ ನಲ್ಲಿ ಕೆಲವೊಂದು ರೋಸ್ ಮತ್ತೆ ಕಾಲಮ್ಸ್ ಡಿಸ್ಪ್ಲೇ ಆಗೋದು ನಮಗೆ ಬೇಡ ಆಗಿರುತ್ತೆ, ಅಥವಾ ಪ್ರಿಂಟ್ ಆಗೋದು ಬೇಡ ಆಗಿರುತ್ತೆ. ಆವಾಗ ಏನ್ ಮಾಡೋದು? ಆ ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡ್ಬಾರ್ದು. ಹಾಗೆ ಮಾಡಿದ್ರೆ ಡೇಟಾ ಕೂಡ ಲಾಸ್ ಆಗುತ್ತೆ. ಅದಕ್ಕೆ ಡೇಟಾನು ಲಾಸ್ ಆಗಬಾರ್ದು, ಮತ್ತೆ ಆ ರೋ ಮತ್ತೆ ಕಾಲಮ್ ನಮ್ಗೆ ಪ್ರಿಂಟ್ ಆಗೋದು ಡಿಸ್ಪ್ಲೇ ಆಗೋದು ಕೂಡ ಅವಾಯ್ಡ್ ಆಗ್ಬೇಕು. ಆ ರೀತಿ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ, ಅದೇ ಹೈಡ್ ಅಂಡ್ ಶೋ ರೋಸ್ ಅಂಡ್ ಕಾಲಮ್ಸ್. ಅದನ್ನ ಹೇಗ್ ಮಾಡೋದು ಅಂತ ಈಗ ನೋಡೋಣ. ಈಗ ಉದಾಹರಣೆಗೆ ನಾನು ಏನು ರೋ ಇನ್ಸರ್ಟ್ ಮಾಡಿದ್ದೀನಿ ಅದನ್ನೇ ಹೈಡ್ ಮಾಡಿ ಟೆಸ್ಟ್ ಮಾಡೋಣ. ಈಗ ನೋಡಿ, ನಾನು ಇನ್ಸರ್ಟ್ ಮಾಡಿದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಆರ್ ಗ್ರೇಡ್ಸ್ ಅನ್ನೋ ರೋನ ಇನ್ಸರ್ಟ್ ಮಾಡಿದ್ದೆ. ಅದನ್ನ ಈಗ ಹೈಡ್ ಮಾಡೋದು ಹೇಗೆ ಅಂತ ನೋಡೋಣ. ಆ ರೋ ಹೆಡ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ಕೊನೆಯಲ್ಲಿ ನಿಮ್ಗೆ ಹೈಡ್ ರೋಸ್ ಅಂತ ಆಪ್ಷನ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಆ ರೋ ಹೈಡ್ ಆಗೋಯ್ತು, ಮತ್ತೆ ಅಲ್ಲಿ 1, 2, 3, 4th ರೋ ಹೈಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ 4 ಅನ್ನೋದು ಕಾಲಮ್ ನಂಬರ್ ನಮಗೆ ಮಿಸ್ ಆಗಿದೆ. ಅದೇ ರೀತಿ ಕಾಲಮ್ ಕೂಡ ಹೈಡ್ ಮಾಡಬಹುದು. ಈಗ ಡೇಟ್ ಆಫ್ ಬರ್ತ್ ಕಾಲಮ್ ಏನ್ ಇನ್ಸರ್ಟ್ ಮಾಡಿದ್ವು ಅದನ್ನೇ ಹೈಡ್ ಮಾಡಿ ನೋಡೋಣ. ಕಾಲಮ್ ಹೆಡ್ ಇ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಹೈಡ್ ಕಾಲಮ್ಸ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ನಾವಲ್ಲಿ ಕ್ಲಿಕ್ ಮಾಡಿದ್ರೆ ಆ ಕಾಲಮ್ ಇ ಕೂಡ ಹೈಡ್ ಆಗಿದೆ. ಎ ಬಿ ಸಿ ಡಿ ಇ ಅನ್ನೋದು ಮಿಸ್ ಇದೆ, ಹಾಗಾಗಿ ಇಲ್ಲಿ ಕಾಲಮ್ ಇ ಹೈಡ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ನಾವು ರೋಸ್ ಅಂಡ್ ಕಾಲಮ್ಸ್ ಅನ್ನ ಕೂಡ ಹೈಡ್ ಮಾಡಬಹುದು. ಹೈಡಿಂಗ್ ಇನ್ನೂ ಒಂದು ಆಪ್ಷನ್ ಏನಿದೆ ಅಂದ್ರೆ ಮೆನು ಬಾರ್ ಅಲ್ಲೂ ಕೂಡ ನಾವು ಅದನ್ನ ನೋಡಬಹುದು. ಉದಾಹರಣೆಗೆ ಸೆಲೆಕ್ಟ್ ಮಾಡಿ ರೋ ಅನ್ನ ಸೆಲೆಕ್ಟ್ ಮಾಡಿದೀನಿ, ಫಾರ್ಮ್ಯಾಟ್ ಮೆನುನಲ್ಲಿ ರೋ ನಲ್ಲಿ ನೋಡಿ ಹೈಡ್ ಶೋ ಅಂತ ಇದೆ, ಅದೇ ತರ ಕಾಲಮ್ ನಲ್ಲಿ ಹೈಡ್ ಅಂಡ್ ಶೋ ಅಂತ ಇದೆ. ಇದು ಮೆನು ಬಾರ್ ಇಂದ ನಾವು ಹೈಡ್ ಮತ್ತೆ ಶೋ ಅನ್ನು ಕೂಡ ಮಾಡಬಹುದು. ಈಗ ಹೈಡ್ ಮಾಡ್ ಆಗಿದೆ, ಇದನ್ನ ನಾವು ಈ ಪೇಜ್ ಅನ್ನ ಪ್ರಿಂಟ್ ಅಂತ ಕೊಟ್ರೆ ಹೈಡ್ ಆಗಿರುವಂತ ಕಾಲಮ್ ಮತ್ತೆ ರೋ ಪ್ರಿಂಟ್ ಆಗೋದಿಲ್ಲ. ಈಗ ನಮ್ಗೆ ಪುನಃ ಬೇಕು ಹೈಡ್ ಆಗಿರುವಂತ ಕಾಲಮ್ ಪುನಃ ನಮ್ಗೆ ಕಾಣಿಸುವಾಗ ಮಾಡಬೇಕು. ಹಾಗೆ ಮಾಡುವಾಗ ನಿಮ್ಗೆ ರೋ ಅನ್ನ ಡಿಸ್ಪ್ಲೇ ಮಾಡಬೇಕಾದ್ರೆ ಒಂದಷ್ಟು ರೋ ಹೈಡ್ ಆಗಿರುವಂತ ರೋನ ಹಿಂದಿನ ಮತ್ತೆ ಮುಂದಿನ ಕೆಲವು ರೋಗಳನ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಶೋ ಕಾಲಮ್ ಶೋ ರೋಸ್ ಅಂತ ಕ್ಲಿಕ್ ಮಾಡಿದ್ರೆ ಹೈಡ್ ಆಗಿದ್ದಂತ ರೋ ಪುನಃ ಕಾಣಿಸುತ್ತೆ. ಅಥವಾ ಅದೇ ತರ ಕಾಲಮ್ ನಲ್ಲೂ ಕೂಡ ಕೆಲವಾರು ಕಾಲಮ್ ಗಳನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ಕಾಲಮ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಹೈಡ್ ಆಗಿರುವಂತಹ ಕಾಲಮ್ಗಳು ಕಾಣಿಸುತ್ತೆ. ಅಥವಾ ಹೋಲ್ ಶೀಟ್ ಅನ್ನೇ ಸೆಲೆಕ್ಟ್ ಮಾಡಿ ನೀವು ಶೋ ಕಾಲಮ್ಸ್ ಅಥವಾ ಶೋ ರೋಸ್ ಅದನ್ನು ಕೂಡ ಮಾಡಿದ್ರೆ ಹೈಡ್ ಆಗಿರುವಂತಹ ಎಲ್ಲಾ ರೋಗಳು ಮತ್ತೆ ಕಾಲಮ್ಗಳು ಪುನಃ ಕಾಣಿಸುತ್ತೆ. ಈ ರೀತಿ ನಾವು ರೋ ಮತ್ತು ಕಾಲಮ್ಗಳನ್ನ ಹೈಡ್ ಅಂಡ್ ಶೋ ಮಾಡಬಹುದು.